ಎಲ್ರಿಗೂ ನಮಸ್ಕಾರ. ನಾನು ಧ್ರುವ ಮುಂಡೋಡಿ. ನೀವು ನೋಡ್ತಾ ಇದ್ರೆ ನನ್ನ ಯೂಟ್ಯೂಬ್ ಚಾನಲ್ ಮುಂಡೋಡಿ ವ್ಲಾಗ್ಸ್. ಫೆಬ್ರವರಿ 11, 2023 ಶನಿವಾರ ಗಂಟೆ 8:35 ಕೊಡಗಿನ ಕಕ್ಕಬೆಯ ಬಳಿ ಇರುವಂಥ ತಡಿಯಂಡಮೋಳ್ ಬೆಟ್ಟದ ತಪ್ಪಲಿನಲ್ಲಿ ಭಯಂಕರ ಕಾಡ್ಗಿಚ್ಚು ಕಾಣ್ತಾ ಇದೆ. ಬೆಂಕಿ ಬಹಳ ವೇಗವಾಗಿ ಹಪ್ತಾ ಇರುವಂತೆ ತೋರ್ತಾ ಇದೆ. ನೋಡಿ, ನೋಡ್ಬೋದು ಭಾಳಷ್ಟು ದೂರಕ್ಕೆ ಬೆಟ್ಟದಲ್ಲಿ ಬೆಂಕಿ ರಾತ್ರಿ ಹೊತ್ತು ಭಾರಿ ಚೆನ್ನಾಗಿ ಕಾಣ್ತಾ ಇದೆ. ಮೊಬೈಲ್ ಕ್ಯಾಮರಾ ಎಷ್ಟು ಜಸ್ಟಿಸ್ ಕೊಡ್ತಾ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಟ್ ಬೆಂಕಿ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಿರುವಂತೆ ಕಾಣ್ತಾ ಇದೆ. ನಾನು ಆಲ್ಮೋಸ್ಟ್ 2-3 ಕಿಲೋಮೀಟ್ರ್ ದೂರದಲ್ಲಿ ಮನೆಯ ಮಹಡಿ ಮೇಲೆಯಿಂದ ವಿಡಿಯೋ ತೆಗಿತಿದ್ದೇನೆ. ಜಾಸ್ತಿಯೇ ಆಗ್ತಾ ಇದೆ ಬೆಂಕಿ, ಪೂರ್ತಿ ಬೆಟ್ಟವನ್ನು ವ್ಯಾಪಿಸಬಹುದು ಅಂತ ಭಾಸ ಆಗ್ತಾ ಇದೆ. ಬೆಂಕಿಯ ಜ್ವಾಲೆಯಿಂದ ಉತ್ಪತ್ತಿಯಾದಂಥ ಬೆಳಕು ಹೊಗೆಯಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಭಾರಿ ಪ್ರಮಾಣದಲ್ಲಿ ಹೊಗೆ ಉತ್ಪತ್ತಿಯಾಗಿದೆ. ರಾತ್ರಿ ಆದ್ದರಿಂದ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಬಟ್ಟೆ ಹೊಗೆಯ ಮೇಲೆ ಎದ್ದು ಆಕಾಶ ಎತ್ತರಕ್ಕೆ ಹಬ್ಬಿಕೊಂಡಿದೆ. ನೋಡಿ, ಈ ಆ್ಯಂಗಲಲ್ಲಿ ನಿಮಗೆ ಗೊತ್ತಾಗ್ಬೋದು, ಹೊಗೆ ಮೇಲೆ ಏಳ್ತಾ ಇದೆ. ಸಿಕ್ಕಾಬಟ್ಟೆ ಹೊಗೆ ಉತ್ಪತ್ತಿ ಆಗ್ತಾ ಇದೆ. ಈ ಕಾಡ್ಗಿಚ್ಚಿನಿಂದಾಗಿ ಬಹಳಷ್ಟು ಗಿಡ ಮರ ಪ್ರಾಣಿ ಸಂಕುಲಗಳಿಗೆ ಬಹಳಷ್ಟು ತೊಂದರೆ ಆಗೋದಂತ ಗ್ಯಾರಂಟಿ. ಬೇಸಿಗೆ ಸಮಯ ಆದ್ದರಿಂದ ಕಾಡಲ್ಲಿ ಎಲ್ಲ ಹುಲ್ಲು ಗಿಡ ಮರಗಳು ಒಣಗಿರ್ತದೆ. ಹಾಗಾಗಿ ಬೆಂಕಿ ಇನ್ನೂ ಕ್ಷಿಪ್ರವಾಗಿ ಹರಡ್ತಿದೆ. ನಾಳೆ ಬೆಳಿಗ್ಗೆ ಆಗೋದ್ರೊಳಗೆ ಖಂಡಿತ ಏನು ಬೆಟ್ಟಕ್ಕೆ ಬೆಂಕಿ ಹಬ್ಬಿದೆಯೋ ಅದು ಸಂಪೂರ್ಣ ಬೆಟ್ಟವನ್ನು ಆವರಿಸ್ಬೋದು ಅಂತ ತೋಚ್ತಾ ಇದೆ. ಈ ಕಾಡ್ಗಿಚ್ಚು ಆದಷ್ಟು ಬೇಗ ನಂದಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕಷ್ಟೇ. ಯಾಕೆಂತೇಳಿದರೆ ಈ ಸಂದರ್ಭದಲ್ಲಿ ಅಷ್ಟು ದೂರ ಕಾಡಲ್ಲಿ ಹೋಗಿ ಯಾರಿಂದಲೂ ಬೆಂಕಿ ನಂದಿಸ್ಲಿಕ್ಕೆ ಸಾಧ್ಯ ಇಲ್ಲ, ದೇವರಿಂದ ಮಾತ್ರ ಸಾಧ್ಯ ಅಲ್ವಾ. ಸೊ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ದ ಲಾಸ್ ಆಫ್ ನೇಚರ್ ಇಸ್ ದ ಮ್ಯಾಥಮೆಟಿಕಲ್ ಥಾಟ್ ಆಫ್ ಗಾಡ್ ಅಂತ. ಅಂದರೆ ಏನೇ ಪ್ರಕೃತಿಯಲ್ಲಿ ಏನೇ ನಡೀತಾ ಇದ್ದರೂ ಅದರ ಹಿಂದೆ ದೇವರ ಒಂದು ಲೆಕ್ಕಾಚಾರ ಇರ್ತದಂತೆ. ಹಾಗೆ ಸೊ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡುವ, ಆದಷ್ಟು ಬೇಗ ಈ ಬೆಂಕಿ ನಂದಲಿ ಅಂತ. ನೀವು ಇಲ್ಲಿವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೂ ನಿಮ್ಮ ಕುಟುಂಬದವರೊಂದಿಗೆ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಮುಂಡೋಡಿ ವ್ಲಾಗ್ಸ್ ನೋಡಿದ್ದಕ್ಕಾಗಿ ಧನ್ಯವಾದಗಳು.